ಇದು ಆರ್ಪಿಎಫ್ ಕಾನ್ಸ್ಟೇಬಲ್ 2019 ಪ್ರಶ್ನೆ, ಗಡಿಯಾರ ಚಾಪ್ಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿದ್ದು. ಪ್ರಶ್ನೆ ಈ ತರ ಇದೆ: 4:20 ಆದಾಗ ಗಡಿಯಾರದ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಆಗಿರುತ್ತದೆ? ಈಗ 4:20 ಅಂದ್ರೆ ಹೇಗಿರುತ್ತೆ? ಈ ತರ ಇರುತ್ತೆ. ಇದು ಗಂಟೆ ಮುಳ್ಳು 4ಕ್ಕಿಂತ ಸ್ವಲ್ಪ ಮುಂದೆ ಹೋಗಿರುತ್ತೆ. ಇದು ಸ್ವಲ್ಪ ಮುಂದೆ ಹೋಗಿರುತ್ತಲ್ಲ, ಇದು ಎಷ್ಟು ಕೋನ ಮುಂದೆ ಹೋಗಿರುತ್ತೆ ಗೊತ್ತಾ? ಅದು ನಿಮಿಷದ ಮೇಲೆ ಡಿಪೆಂಡ್. ಈ ನಿಮಿಷದ ಮುಳ್ಳು ಎಷ್ಟು ನಿಮಿಷ ಮುಂದೆ ಹೋಗಿದೆ? ಇಲ್ಲಿಂದ 5, 10, 20 ನಿಮಿಷ ಮುಂದೆ ಹೋಗಿದೆ. ಹಂಗಾದ್ರೆ ಇದು 20 ನಿಮಿಷ ಮುಂದೆ ಹೋದ್ರೆ ಈ ಗಂಟೆ ಮುಳ್ಳು 20ರ ಅರ್ಧ ಎಷ್ಟು? 10 ಡಿಗ್ರಿ ಮುಂದೆ ಹೋಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ನೋಟ್ ಅಂತ ಹೇಳಿ ನೀವು ಒಂದು 500 ರೂಪಾಯಿ ನೋಟ್ ಮೇಲೂ ಬರೆದ್ರು ಪರವಾಗಿಲ್ಲ, ಇದು ಇಂಪಾರ್ಟೆಂಟ್ ಇದೆ. ಏನಂದ್ರೆ ನಿಮಿಷದ ಮುಳ್ಳು ಎಷ್ಟು ನಿಮಿಷ ಹೋಗುತ್ತಲ್ಲ, ನಿಮಿಷದ ಮುಳ್ಳು ಎಷ್ಟು ನಿಮಿಷ ಹೋಗುತ್ತೆ, ಅದರ ಅರ್ಧ ಗಂಟೆ ಮುಳ್ಳು ಡಿಗ್ರಿಯಲ್ಲಿ ಹೋಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇನ್ನು ಹೆಚ್ಚಿನ ಟೈಪ್ ಪ್ರಶ್ನೆಗಳು ನೀವು ನೋಡ್ಬೇಕಂದ್ರೆ ನೀವು ಐಜಿ ಅಕಾಡೆಮಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು. ಥ್ಯಾಂಕ್ ಯು.